ಇಂದು ನಾವು ಒಂದು ಮೂಜಿನ ಪರಿಭ್ರಮಣ ಚಕ್ರ ಗೈರೋಸ್ಕೋಪನ್ನು ಮಾಡುವ. ಇದಕ್ಕಾಗಿ ಕೆಲ ಹಳೆ ಸಿಡಿ ಮತ್ತು ಆಟಿಕೆಯ ಮೋಟರನ್ನು ತೆಗೆದುಕೊಳ್ಳಬೇಕಾಗುವುದು. ಈಗ ಇದರ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತದೆ ಎಂಬುದನ್ನು ಗಮನಿಸುವ. ಸಿಡಿಗಳು ತಮ್ಮ ತುದಿಯ ಮೇಲೆ ಬುಗುರೆಯಂತೆ ತಿರುಗುವವು. ಸಿಡಿ ನೇರವಾಗಿ ನಿಲ್ಲುವವು. ಈ ಆಟಿಕೆಗಾಗಿ ಮಾಡುವ. ಇದಕ್ಕಾಗಿ ಆಟಿಕೆ ಮೋಟರು, 5-6 ಹಳೆ ಸಿಡಿಗಳು, ಗ್ಲೂ, ಕತ್ತರಿ, ರಿಫಿಲ್ ತುಂಡುಗಳು ಬೇಕಾಗುವು. 9 ಬ್ಯಾಟ್ರಿ ಆನ್ ಆಫ್ ಸ್ವಿಚ್ ಬೇಕಾಗುವುದು. ಮೊದಲು ಸಿಡಿಯ ಒಂದು ವರ್ತುಳವನ್ನು ಗುರುತಿಸಿ, ಅದನ್ನು ಕತ್ತರಿಯಿಂದ ಗುರುತಿಸಿಕೊಂಡು ಕತ್ತರಿಸುತ್ತಾ ಹೋಗಿ. ಈ ರೀತಿಯಾಗಿ 4 ಸಿಡಿಗಳನ್ನು ಕತ್ತರಿಸಿ ಅವುಗಳಿಗೆ ಗಾಲಿ ಆಕಾರ ಕೊಡಿ. ಈ 4 ಸಿಡಿಗಳ ಮೇಲೆ ಮೈಮೇಲೆ ಗ್ಲೂ ಹಚ್ಚಿ ಅಂಟಿಸಿ ಅವುಗಳನ್ನು ಭದ್ರಗೊಳಿಸಿ. ಇದು ಒಂದು ದಪ್ಪನೆಯ ಡಿಸ್ಕ್ದಂತೆ ಕಾಣುವುದು. ಈ ಡಿಸ್ಕು ಫ್ಲೈ ವೀಲ್ದಂತೆ ಕೆಲಸ ಮಾಡುವುದು. ಮಧ್ಯದಲ್ಲಿ ಛಿದ್ರವನ್ನು ಮುಚ್ಚಲು 2 ಸಿಡಿ ತುಂಡುಗಳನ್ನು ಅಂಟಿಸಿ. ಇದು ಮಧ್ಯದಲ್ಲಿ ಒಂದು ಚಿಕ್ಕ ಛಿದ್ರವನ್ನು ಕತ್ತರಿಯಿಂದ ಮಾಡಿ. ಈ ಛಿದ್ರದಲ್ಲಿ ರಿಫಿಲ್ಲದ ತುಂಡನ್ನು ಬಿಗಿಯಾಗಿ ಕೂಡಲಿ. ಈಗ ಫ್ಲೈ ವೀಲ್ ತಯಾರು. ಒಂಬತ್ತು ವೋಲ್ಟ್ ಬ್ಯಾಟ್ರಿ ಹಾಗೂ ಮೋಟರ್ ನಡುವೆ ಆನ್ ಆಫ್ ಸ್ವಿಚ್ ಹಿಡಿದಂತೆ ವೈರ್ನ್ನು ಜೋಡಿಸಿ ಸ್ವಿಚ್ ಆನ್ ಮಾಡಿದಾಗ ಮೋಟರ್ ತಿರುಗತೊಡಗುವುದು. ಅದರ ತಿರುಗುವ ಸಪ್ಪಳವನ್ನು ನಿಮಗೆ ಕೇಳಿಸುವುದು. ಇನ್ನೊಂದು ಸಿಡಿಯ ಮೇಲೆ ರಬ್ಬರಿನ ಫ್ರೇಮನ್ನು ಅಂಟಿಸಿ. ಫ್ರೇಮ್ದಲ್ಲಿ 9 ವೋಲ್ಟ್ ಬ್ಯಾಟ್ರಿಯನ್ನು ಬಿಗಿಯಾಗಿ ಹಿಡಿದಿಡಬಹುದು. ಸಿಡಿಯ ಮಧ್ಯದಲ್ಲಿ ಗ್ಲೂ ಹಚ್ಚಿ ಮೋಟರನ್ನು ಜೋಡಿಸಿ ಬ್ಯಾಟ್ರಿಯನ್ನು ಫ್ರೇಮ್ದಲ್ಲಿ ಕೂಡಿಸಿ ಸ್ವಿಚ್ ಆನ್ ಮಾಡಿದಾಗ ಮೋಟರ್ ತಿರುಗುವುದು. ಸಿಡಿಯ ಇನ್ನೊಂದು ಬದಿಯಲ್ಲಿ ಈ ಮೊದಲು ಮಾಡಿದ ಸಿಡಿ ಫ್ಲೈ ವೀಲನ್ನು ಕುಸಿಗಿಸಿ ರಿಫಿಲ್ ತುಂಡಿನಲ್ಲಿ ಮೋಟರ್ ಶಾಫ್ಟ್ ಬಿಗಿಯಾಗಿ. ಈಗ ಈ ಫ್ಲೈವೆಲ್ಅನ್ನು ಸಿಡಿಯ ಮಾಧ್ಯಮದಿಂದ ಮೋಟರಕ್ಕೆ ಜೋಡಿಸಲಾಗಿದೆ. ಸ್ವಿಚ್ ಆನ್ ಮಾಡಿದಾಗ ಮೋಟರ್ ತಿರುಗುವುದು ಹಾಗೂ ಸಿಡಿ ನೇರವಾಗಿ ನಿಲ್ಲುವುದು ಹಾಗೂ ಮೆಲ್ಲ ಮೆಲ್ಲನೆ ಹಿಂದೆ ಮುಂದೆ ಸರಿ. ಇಲ್ಲಿ ಸಿಡಿ ಗೈರೋಸ್ಕೋಪ್ನಂತೆ ಕೆಲಸ ಮಾಡುತ್ತದೆ. ಹೀಗಾಗಿ ಸಿಡಿ ಕೆಳಗೆ ಬೀಳುವುದಿಲ್ಲ. ಇಲ್ಲಿ ಒಂದು ತನ್ನ ಆಂಗ್ಯುಲರ್ ಮೂಮೆಂಟನ್ನು ಸರಿಪಡಿಸುವ ಪ್ರಯತ್ನ ಮಾಡುತ್ತದೆ. ಆದ್ದರಿಂದಲೇ ಈ ಗೈರೋಸ್ಕೋಪನ್ನು ರಾಕೆಟ್ ಮತ್ತು ಹಡಗುಗಳಲ್ಲಿ ದಿಕ್ಕನ್ನು ಸರಿಪಡಿಸಲು ಉಪಯೋಗಿಸುತ್ತಾರೆ. ಇದು ಮಕ್ಕಳಿಗೆ ಬಹು ಮೋಜಿನ ಆಟ.